ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಮುಂದಿನ ಕ್ಷೇತ್ರ ಕನಕಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಆರ್ ಅಶೋಕ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡನೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ಜೆಡಿಎಸ್ ಇಂದ ನಾಗರಾಜ್ ಇಲ್ಲಿ ಕಣದಲ್ಲಿದ್ದಾರೆ ಡಿ ಕೆ ಗೆ ಯಾರೇ ಪ್ರತಿಸ್ಪರ್ಧಿ ಇಲ್ಲ ಅವಿರೋಧವಾಗಿ ಆಯ್ಕೆ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇತ್ತು ಆಗ ಕೊಂಡ್ಕೋ ಬಿಡ್ತಾರೆ ಅಂತ ಡಿ ಕೆ ಸುರೇಶು ಅವರ ಬ್ರದರ್ನ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ಬೇಕು ಅನ್ನೋ ಒತ್ತಾಸೆ ಮಹಾದಾಸೆ ಅನಿತಾ ಕುಮಾರಸ್ವಾಮಿ ಅವ್ರ ಗೆಲ್ಸಕ್ಕೆನೇ ಬಿಜೆಪಿ ಕ್ಯಾಂಡಿಡೇಟ್ ನ ಎತ್ತ ಬಂದ್ಬಿಟ್ರ ರಾಮನಗರದಲ್ಲಾಗ ಚಂದ್ರಶೇಖರ್ ಇಲ್ಲೂ ಜೆಡಿಎಸ್ ಅವ್ರನ್ನ ಹಂಗ ಮಾಡ್ತಾರೆ ಅನ್ನೋ ಚರ್ಚೆ ಇತ್ತು ಅದನ್ನ ಹೇಳಿದ್ವಿ ಅಷ್ಟೇ ಅಶೋಕ್ ಈಗ ಸಾಮ್ರಾಟ್ ಅಶೋಕ್ ಬಿಜೆಪಿಯ ಒಕ್ಕಲಿಗ ನಾಯಕ ಅಶೋಕ್ ಆ ಕಾರ್ದಲ್ಲಿ ಇದ್ದಾರೆ ಸಾಮ್ರಾಟಾರ ಬರ್ಲಿ ಇನ್ಯಾರ ಬರಲಿ ನಾವ್ ಒಂದ್ ಲಕ್ಷ ಗೆಲ್ತಿರೋದು ಡಿ ಕೆ ಶಿವಕುಮಾರ್ ಅವ್ರ ಒಂದಷ್ಟಿನ ಪದ್ಮನಾಭನಗರದಲ್ಲಿ ಅಶೋಕ್ ಚೋಕ್ ಕೊಟ್ಟಿದ್ರು ಏನೋ ಜೆಡಿಎಸ್ ನಾಗರಾಜ್ ಕ್ಯಾಂಡೆಟ್ ಹಾಕಿದಾರೆ ಅಶೋಕ್ ಪ್ರತಿಷ್ಠೆ ಪ್ರಶ್ನೆ ಹೈಕಮಾಂಡ್ ಟೆಸ್ಟ್ ಮಾಡ್ತೈತೆ ಅಶೋಕ್ ಅವರು ಒಕ್ಕಲಿಗರ ನಾಯಕ ಡಿ ಸಿ ಎಂ ಮಾಡಿದ್ವಲ್ಲ ಮಿನಿಸ್ಟರ್ ಮಾಡಿದ್ವಲ್ಲ ಅಶೋಕ್ ಕೆಪಾಸಿಟಿ ಎಷ್ಟು ಅಂತ ಟೆಸ್ಟ್ ಮಾಡ್ತಾವ್ರೆ ಎಷ್ಟು ಎಷ್ಟು ಏನಾರ ಡಿ ಕೆ ಶಿವಕುಮಾರ್ ವಿರುದ್ಧ ಏನಾರ ಗೆದ್ರೆ ಆರೋ ಅಶೋಕ್ ಸಿಎಂ ಆಯ್ತಾರೆ ಹ್ಮ್ ಬಿಜೆಪಿ ಸರ್ಕಾರ ಬಂದ್ರೆ ಅಶೋಕ್ ಏನಾರ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಗೆದ್ರೆದ್ರೆ ಸಿಎಂ ಆಗ್ತಾರೆ ಪದ್ಮರಾವ್ ನಗರ ಗೆದ್ರೆ ಕೊಡಲ್ಲ ಕನಕಪುರ ಗೆದ್ರೆ ಮಾಡ್ತಾರೆ ಸಾಧ್ಯ ಡಿ ಕೆ ಶಿವಕುಮಾರ್ ಅವರ ಗೆಲುವಿನ ಅಂತರ ಕಡಿಮೆ ಮಾಡಕ್ ಹೋಗ್ತಾರ ಅಷ್ಟೇ ಸೋಲ್ಸಕ್ಕೆ ಸಾಧ್ಯವೇ ಕಷ್ಟ ಹ್ಮ್ ಸದ್ಯಕ್ಕಾಗಲ್ಲ ಏನ್ ಸೋಲೆ ಇಲ್ಲದ ಸರ್ದಾರ್ ಅಂತ ಕಾರ್ಗೇನೆ ಸೋತವ್ರೆ ಏನ್ ಬೇಕಾದ್ರೂ ಭರಂಸಿಂಗ್ ಇದ್ದಾರೆ ಹಾಗಾಗಿ ಬಿಡುಗರು ಅಂತ ಆದ್ರೆ ಅವ್ರ ದಣೆ ಬರ ಏನು ಅಂದ್ರೆ ಸೋಲಿಂದ ಶುರುವಾಯ್ತು ಜರ್ನಿ ಪೊಲಿಟಿಕಲ್ ದೇವೇಗೌಡರ ಅಪೋಸಿಟ್ ಹೌದು ಅದಾದ್ಮೇಲೆ ಸೋತಿಲ್ಲ ಅಂದ್ರೆ ಎಮ್ ಎಲ್ ಎಲೆಕ್ಷನ್ ನೆಕ್ಸ್ಟ್